ನಮಸ್ಕಾರ ವೀಕ್ಷಕರೇ, ಅತ್ತೆ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮನೇಲಿ ಮಾಡುವಂತಹ ಚಿಬ್ಲು ಇಡ್ಲಿ ಹಿಟ್ಟಿನ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ 2:1 ಲೆಕ್ಕದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕೋತಾ ಇದ್ದೀವಿ. ಮೊದಲನೇದಾಗಿ 2 ಲೋಟ ನಾರ್ಮಲ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀವಿ, ಅದಕ್ಕೆ 1 ಲೋಟ ಇಡ್ಲಿ ಅಕ್ಕಿಯನ್ನು ಹಾಕ್ಕೊಳ್ಳೋಣ, 1 ಲೋಟ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ. ನೀವು ಉದ್ದಿನ ಕಾಳನ್ನು ಸಹ ಯೂಸ್ ಮಾಡ್ಬೋದು. 1 ಲೋಟ ಸಾಬುದಾನ ಹಾಕೋತಾ ಇದ್ದೀವಿ. ಕೊನೆಯದಾಗಿ 1 ಲೋಟ ಅವಲಕ್ಕಿಯನ್ನು ಹಾಕೋತಾ ಇದ್ದೀವಿ. ಇದಕ್ಕೆ ನಾವು 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಇದೆಲ್ಲವನ್ನು ನೀರಲ್ಲಿ 2 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದಕ್ಕೆ ನಾವಿವಾಗ ಶುದ್ಧವಾದ ನೀರನ್ನು ಹಾಕೋಣ. ಕನಿಷ್ಠ ಪಕ್ಷ 7-8 ಗಂಟೆಗಳ ಕಾಲ ಇದು ನೀರಲ್ಲಿ ಚೆನ್ನಾಗಿ ನೆನಿಬೇಕು. 8 ಗಂಟೆಗಳ ನಂತರ ನಾವು ಈ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀವಿ. ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ. ರುಬ್ಕೊಳ್ಳುವಾಗ ನಾವಿದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅನ್ನವನ್ನು ಹಾಕೋಬೋದು. ಅನ್ನ ಹಾಕೋದ್ರಿಂದ ಇಡ್ಲಿ ಇನ್ನೂ ಮೃದುವಾಗಿ ಬರುತ್ತೆ. ನೆನೆಸಿಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ನಾವೊಂದು ಪಾತ್ರೆಗೆ ಹಾಕೋತಾ ಇದ್ದೀವಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಚಿಟಿಕೆ ಅಡಿಗೆ ಸೋಡಾನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಇಡ್ಲಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣನ ನಾವು ಮುಚ್ಚಿ ಕ್ರಮೇಣ 12 ಗಂಟೆಗಳ ಕಾಲ ಇಡಬೇಕಾಗುತ್ತೆ, ಅಥವಾ ಸಂಪೂರ್ಣ ರಾತ್ರಿ ಇಡಬೇಕಾಗುತ್ತೆ. ಇಡ್ಲಿ ಹಿಟ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ. ಇದನ್ನು ನಾವು ಒಂದು ಸಂಪೂರ್ಣ ರಾತ್ರಿ ಹಾಗೆ ಬಿಟ್ಟಿದ್ವಿ ಫರ್ಮೆಂಟ್ ಆಗಲಿಕ್ಕೆ. ಈಗ ಈ ಬ್ಯಾಟರ್ ಇಡ್ಲಿ ಮಾಡಲಿಕ್ಕೆ ರೆಡಿಯಾಗಿದೆ. ನಾವಿವತ್ತು ಚಿಬ್ಲು ಇಡ್ಲಿ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕ ಬಿದಿರಿನ ಬಾಸ್ಕೆಟ್ಗಳನ್ನ ತೊಗೊಂಡಿದ್ದೀವಿ. ಒದ್ದೆ ಮಾಡಿರೋವಂತಹ ಕಾಟನ್ ಬಟ್ಟೆನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಚಿಬ್ಲಿಗೆ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀವಿ. ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀವಿ. ನೀರನ್ನು ಹಾಕಿ ಇಡ್ಲಿ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀವಿ. ಇಡ್ಲಿ ಹಿಟ್ಟು ತುಂಬಿರುವಂಥ ಚಿಬ್ಲುಗಳನ್ನ ಇಡ್ಲಿ ಪಾತ್ರೆಯಲ್ಲಿ ಹಾಕಿ 10-15 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಲಿಕ್ಕೆ ಬಿಡೋಣ. ಬಿಸಿ ಬಿಸಿಯಾದ ಮೃದುವಾದ ಚಿಬ್ಲು ಇಡ್ಲಿ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.